ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಡಾ ಬಿಆರ್ ಗುರುಪ್ರಸಾದ್ ಹೆಚ್ಚು ಜನಪ್ರಿಯವಾಗುತ್ತಿರುವ ವಿದ್ಯುತ್ ವಾಹನಗಳು ಏಕೆ ಹೇಗೆ ಜಾಗತಿಕ ತಾಪಮಾನದ ಹೆಚ್ಚಳ ಈ ಪದ ಇಂದು ಜಗತ್ತಿನಾದ್ಯಂತ ಜನರಿಗೆ ಚಿರಪರಿಚಿತವಾಗಿದೆ ಪೆಟ್ರೋಲಿಯಂ ಹಾಗೂ ಕಲ್ಲಿದ್ದಲಿನಂತಹ ಇಂಗಾಲವನ್ನು ಉಳ್ಳ ಪಳಿಯುಳಿಕೆ ಇಂಧನಗಳನ್ನು ಈ ಆಧುನಿಕ ಕೈಗಾರಿಕಾ ನಾಗರಿಕತೆ ಎಗ್ಗಿಲ್ಲದೆ ಬಳಸುತ್ತಿದೆ ಆ ಮೂಲಕ ಕಾರ್ಬನ್ ಡೈಆಕ್ಸೈಡ್ನಂತಹ ಹಸಿರು ಮನೆ ಅಂದರೆ ಹೌಸ್ ಅನಿಲಗಳನ್ನು ಅನಿಯಂತ್ರಿತವಾಗಿ ಭೂ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತಿದೆ ಇದರಿಂದಾಗಿ ಅಲ್ಲಿ ಸಂಗ್ರಹವಾದ ಅಂತಹ ಅನಿಲಗಳು ಭೂಮಿಯಿಂದ ಜನಿತವಾದ ಶಾಖ ಹೊರಹೋಗದಂತೆ ತಡೆಯುವ ಕಾರ್ಯವನ್ನು ಮಾಡುತ್ತಾ ಜಗತ್ತಿನ ತಾಪಮಾನ ಹೆಚ್ಚುವಂತೆ ಮಾಡಿವೆ ಇದರಿಂದ ಪರಿಸರದ ಮೇಲೆ ಮತ್ತು ಆ ಮೂಲಕ ಜನಜೀವನದ ಮೇಲೆ ಆಗುವ ವ್ಯತಿರಿಕ್ತವಾದ ಪರಿಣಾಮವನ್ನು ಮನಗಂಡ ಜಗತ್ತಿನ ದೇಶಗಳು ಹೆಚ್ಚು ಪರಿಸರ ಸ್ನೇಹಿಯಾದ ಹಸಿರು ವಾಹನ ತಂತ್ರಜ್ಞಾನಗಳ ಮೊರೆ ಹೋಗಲು ನಿರ್ಧರಿಸಿವೆ ಆ ಪೈಕಿ ಪ್ರಮುಖವಾದುದು ವಿದ್ಯುತ್ ಚಾಲಿತ ವಾಹನಗಳ ತಂತ್ರಜ್ಞಾನ ಆದರೆ ಈ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಅಳವಡಿಸಿಕೊಂಡು ಮಾರುಕಟ್ಟೆಗೆ ತರುವುದು ಸುಲಭವಾದ ಕೆಲಸ ಆಗಿರಲಿಲ್ಲ ಹೀಗಾಗಿ ರಸ್ತೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಾಣುವ ವಿದ್ಯುತ್ ಚಾಲಿತ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನಗಳು ಕುತೂಹಲ ಕೆರಳಿಸುವ ವಾಹನಗಳಾಗಿದ್ದವೇ ಹೊರತು ದೊಡ್ಡ ಸಂಖ್ಯೆಯಲ್ಲಿ ನಿರ್ಮಾಣಗೊಂಡು ಎಲ್ಲರ ಕೈಗೆ ಎಟುಕುವಂತೆ ಆಗಿರಲಿಲ್ಲ ಆದರೆಂದು ಕಾಲ ಬದಲಾಗಿದೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಸ್ತೆಯಲ್ಲಿ ಕಾಣುವುದು ಹೆಚ್ಚಾಗುತ್ತಿದೆ ಇದಕ್ಕೆ ಕಾರಣ ಏನಿರಬಹುದು ವಿದ್ಯುತ್ ಬ್ಯಾಟರಿ ತಂತ್ರಜ್ಞಾನದಲ್ಲಿ ಆಗಿರುವ ಮಹತ್ತರವಾದ ಮುನ್ನಡೆ ಇದಕ್ಕೆ ಮುಖ್ಯ ಕಾರಣವಾಗಿದೆ ಇಂದು ಬಳಕೆಗೆ ಬರುವ ಬ್ಯಾಟ್ರಿಗಳಲ್ಲಿ ವಿದ್ಯುತ್ತನ್ನು ತ್ವರಿತವಾಗಿ ಹಾಗೂ ಹೆಚ್ಚಿನ ಮಟ್ಟದಲ್ಲಿ ತುಂಬುವುದು ಅಂದರೆ ಅವನ್ನು ಚಾರ್ಜ್ ಮಾಡುವುದು ಸಾಧ್ಯವಾಗಿದೆ ಅದೇ ರೀತಿ ಒಮ್ಮೆ ವಿದ್ಯುತ್ ಚಾರ್ಜನ್ನು ತುಂಬಿಕೊಂಡ ನಂತರ ಅದರ ನೆರವಿನೊಡನೆ ತಾವಿರುವ ವಾಹನ ಹೆಚ್ಚು ದೂರ ಪ್ರಯಾಣ ಮಾಡುವಂತೆ ಮಾಡುವುದು ಹೊಸ ಬಗೆಯ ಬ್ಯಾಟ್ರಿಗಳಿಗೆ ಸಾಧ್ಯವಾಗಿದೆ ಮೊದಲಿಗೆ ಇಂತಹ ವಾಹನಗಳಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟರಿಗಳನ್ನು ಬಳಸಲಾಗುತ್ತಿತ್ತು ಇವುಗಳ ಭಾರ ಹೆಚ್ಚು ಜೊತೆಗೆ ಸಂಗ್ರಹಿಸಿಟ್ಟುಕೊಳ್ಳುವ ವಿದ್ಯುಚ್ಛಕ್ತಿಯ ಪ್ರಮಾಣದಲ್ಲೂ ಅವು ಹೆಚ್ಚು ದಕ್ಷವಾಗಿರಲಿಲ್ಲ ಅವುಗಳನ್ನು ಚಾರ್ಜ್ ಮಾಡುವ ಕಾರ್ಯವು ಸುಲಭವಾಗಿರಲಿಲ್ಲ ಸಾಕಷ್ಟು ಸಮಯ ಚಾರ್ಜ್ ಮಾಡಿದರೆ ಎಲ್ಲೋ ಹತ್ತಾರು ಕಿಲೋಮೀಟರ್ಗಳಷ್ಟು ದೂರ ಮಾತ್ರ ಅವು ಕ್ರಮಿಸಬಲ್ಲವಾಗಿದ್ದವು ಆದರೆ ಕಾಲ ಸರಿದಂತೆ ಒಕಲ್ ಲೋಹದ ಹೈಡ್ರೈಟ್ ಬ್ಯಾಟ್ರಿಗಳಂತಹ ಹೊಸ ಬ್ಯಾಟ್ರಿಗಳು ನಿರ್ಮಾಣವಾದವು ಇವುಗಳನ್ನು ಪೆಟ್ರೋಲ್ ಯಂತ್ರ ಹಾಗೂ ವಿದ್ಯುತ್ ಮೋಟಾರ್ ಈ ಎರಡನ್ನೂ ಉಳ್ಳ ಹೈಬ್ರಿಡ್ ವಾಹನಗಳಲ್ಲಿ ಬಳಸುವುದು ಆರಂಭವಾಯಿತು ಮುಂದೆ ಹೊಸ ಬಗೆಯ ಬ್ಯಾಟ್ರಿಗಳ ದಕ್ಷತೆ ಸಾಮರ್ಥ್ಯ ಇವುಗಳು ಹೆಚ್ಚುತ್ತಾ ಹೋದಂತೆ ವಿದ್ಯುತ್ ವಾಹನಗಳ ಬಗ್ಗೆ ಆಶಾಭಾವನೆಯು ಹೆಚ್ಚಲಾರಂಭಿಸಿತು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಾಗಿರುವ ಕೆಲವು ಎಲೆಕ್ಟ್ರಿಕ್ ಕಾರ್ಗಳ ಬ್ಯಾಟ್ರಿಗಳನ್ನು ಒಮ್ಮೆ ಚಾರ್ಜ್ ಮಾಡಿದ ನಂತರ ಅದು ಕ್ರಮಿಸುವ ದೂರ ಒಂದು ಭರ್ತಿ ಪೆಟ್ರೋಲ್ ಟ್ಯಾಂಕನ್ನು ಉಳ್ಳ ಕಾರೊಂದು ಕ್ರಮಿಸುವ ದೂರಕ್ಕೆ ಸಮನಾಗಿರುತ್ತದಂತೆ ಇದು ಒಂದು ಮಹತ್ತರವಾದ ಬೆಳವಣಿಗೆಯೇ ಸರಿ ವಿದ್ಯುತ್ ವಾಹನಗಳ ಇನ್ನೊಂದು ಅನುಕೂಲವೆಂದರೆ ಅವುಗಳನ್ನು ಮನೆಯಲ್ಲೋ ಕಚೇರಿಯಲ್ಲೋ ಸೂಪರ್ ಮಾರ್ಕೆಟಿನಲ್ಲೋ ಚಿತ್ರಮಂದಿರದಲ್ಲೋ ಗ್ರಂಥಾಲಯದಲ್ಲೋ ಹೀಗೆ ಅನೇಕ ಕಡೆಗಳಲ್ಲಿ ಚಾರ್ಜ್ ಮಾಡಿಕೊಳ್ಳಬಹುದು ಇಂದು ವಿದ್ಯುತ್ ವಾಹನಗಳು ಎಂಬ ಪದ ಸ್ಕೂಟರ್ ಮೋಟಾರ್ ಬೈಕ್ನಂತಹ ದ್ವಿಚಕ್ರ ವಾಹನಗಳಿಗೆ ಆಟೋ ರಿಕ್ಷಾದಂತಹ ತ್ರಿಚಕ್ರ ವಾಹನಗಳಿಗೆ ಹಾಗೂ ಕಾರಿನಂತಹ ನಾಲ್ಕು ಚಕ್ರಗಳ ವಾಹನಗಳಿಗೆ ಮತ್ತು ಟ್ರಕ್ ಮತ್ತು ಬಸ್ನಂತಹ ದೊಡ್ಡ ವಾಹನಗಳಿಗೆ ಅನ್ವಯಿಸುತ್ತವೆ ಅಂತೂ ಪರಿಸರ ಮಾಲಿನ್ಯ ಮಾಡುವ ಪರಿಣಾಮದ ಭಯ ದಕ್ಷ ಸಮರ್ಥ ಹಾಗೂ ದೀರ್ಘಕಾಲ ಬಾಳಿಕೆ ಬರುವ ಬ್ಯಾಟ್ರಿಗಳ ನಿರ್ಮಾಣಕ್ಕೆ ತಗಲುವ ವೆಚ್ಚದಲ್ಲಿನ ಇಳಿತ ಚಾರ್ಜಿಂಗ್ ತಂತ್ರಜ್ಞಾನದಲ್ಲಿನ ಮುನ್ನಡೆ ಇವೆಲ್ಲವೂ ವಿದ್ಯುತ್ ವಾಹನಗಳ ಜನಪ್ರಿಯತೆ ಹೆಚ್ಚುತ್ತಿರುವುದಕ್ಕೆ ಕಾರಣವಾಗಿವೆ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು Thank you